ಯಾವ ಪರ್ಫ್ಯೂಮ್ ಪರ್ಫ್ಯೂಮ್ ಮೈ ಸೋರ್ ಎಷ್ಟು ಫ್ರೆಶ್ ಆಗಿ ಕಾಣ್ತಿದೀಯಾ ಪಾರ್ಲರ್ ಗೆ ನೋ ಪಾರ್ಲರ್ ನೋ ಫೇಶಿಯಲ್ ನೋಡು ಇದೇ ನನ್ನ ಫೇವ್ರೆಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್ ಸಯಾನ್ ಚಾಲನಾ ವೀಕ್ಷಕರೇ ಬೆಳಗಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿ ವಿಧಾನಸಭೆಯ अधिवेशनನಲ್ಲಿ ನಡೆದಂತಹ ಒಂದು ಪ್ರಮುಖ ಬೆಳವಣಿಗೆ ಬಗ್ಗೆ ನಾವು ಗಮನಿಸೋಣ ಬೆಳಗಾವಿ ಸುವರ್ಣ ಅಧಿವೇಶನದಲ್ಲಿ ಮಹಾರಾಷ್ಟ್ರ ಪರ ಒಲವಿಟ್ಟುಕೊಂಡು ಕರ್ನಾಟಕದ ವಿರುದ್ಧ ಸದಾ ಕತ್ತಿ ಮಸೀತಾ ಇರೋ ಪುಂಡ ತಂಟೆಕೋಟರ ವಿರುದ್ಧ ದೇಶದ್ರೋಹ ಮತ್ತು ಗೂಂಡಾ ಕಾಯ್ದೆಯನ್ನು ಪ್ರಯೋಗಿಸ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಭಾಳ ಕಟುವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎರಡನೇ ರಾಜಧಾನಿ ಅಂತಲೇ ಕರೆಯೋ ಬೆಳಗಾವಿಯಲ್ಲಿ ನಡೀತಾ ಇರೋ ವಿಧಾನಮಂಡಲ ಅಧಿವೇಶನದಲ್ಲಿ ಇದೇ ಕಾಲಕ್ಕೆ ಪ್ರತಿ ಬಾರಿ ಇಲ್ಲಿ ಎಮ್ ಇ ಎಸ್ ಮತ್ತು ಶಿವಸೇನೆ ಕಾರ್ಯಕರ್ತರು ನಡೆಸುವಂಥ ಗೂಂಡಾಗಿರಿಗೆ ಕೊನೆಗೂ ಒಂದು ಪುಲ್ ಸ್ಟಾಪ್ ಹಾಕೋದಕ್ಕೆ ಮುಖ್ಯಮಂತ್ರಿ ಬೊಮ್ಮಾಯಿ ತಯಾರಾಗಿದ್ದಾರೆ ತಂಟೆ ಕೋರ್ರನ್ನು ಸುಮ್ಮನೆ ಬಿಡೋದಿಲ್ಲ ಅವ್ರ ವಿರುದ್ಧ ಗೂಂಡಾ ಕಾಯ್ದೆ ಪ್ರಯೋಗಿಸ್ತೀವಿ ಅಂತ ಹೇಳಿದ್ದಾರೆ ಈ ಗೂಂಡಾ ಕಾಯ್ದೆಯನ್ನು ಪ್ರಯೋಗಿಸಿ ಅವರನ್ನು ಗಡಿಪಾರು ಮಾಡುವಂತಹ ಒಂದು ಸಾಧ್ಯತೆಯನ್ನು ಕೂಡ ಮುಖ್ಯಮಂತ್ರಿ ಹೇಳಿದರೆ ಪದೇ ಪದೇ ಗಡಿ ವಿವಾದವನ್ನು ಕೆದಕಿ ಪುಂಡಾಟ ನಡೆಸ್ತಾರೋ ಶಕ್ತಿಗಳಿಗೆ ಕಡಿವಾಣ ಹಾಕಬೇಕು ಮತ್ತು ಗಡಿಯಾಚೆಯಿಂದ ಪ್ರಚೋದನೆ ಕೊಡೋನ್ನು ನಿಲ್ಲಿಸಬೇಕು ಮತ್ತು ಅಲ್ಲಿ ನಮಗೆ ಮಹಾರಾಷ್ಟ್ರಲ್ಲಿ ಇರ್ತಕ್ಕಂಥ ಮತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರ ರಕ್ಷಣೆ ಕೊಡಬೇಕು ಅನ್ನೋದು ಬೊಮ್ಮಾಯಿಯವರ ಒತಾಸೆಯಾಗಿತ್ತು ಅದನ್ನು ಎಲ್ಲ ಪಕ್ಷಗಳು ಒಪ್ಪಿದುವ ಆ ಸರ್ವಾನುಮತದಿಂದ ಯಾವುದೇ ವಿರೋಧ ಇಲ್ಲದೇ ಈ ಒಂದು ಇದಕ್ಕೆ ಒಪ್ಪಿಗೆ ನೀಡಿದ್ರು ಅಂದರೆ ಬೆಳಗಾವಿ ಸುವರ್ಣ ಅಧಿವೇಶನದಲ್ಲಿ ಪ್ರಮುಖ ಸ್ಥಳದಲ್ಲಿ ಕಿತ್ತೂ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿ ಒಂದು ಇನ್ನೊಂದು ಪರ್ಯಾಯವನ್ನು ಕೂಡ ಅವರು ಯೋಚಿಸಿದರು ಸೂರ್ಯ ಚಂದ್ರ ಇರೋವರೆಗೂ ಇರಬೇಕು ಅಲ್ಲಿ ಯಾವುದೇ ತೊಂದರೆ ಆಗಬಾರ್ದನ್ನು ಕೂಡ ಅದನ್ನು ಅವರು ಹೇಳಿದರು ಇನ್ನು ಮಾ ಉಭಯ ಸದನಗಳಲ್ಲಿ ಎಲ್ಲ ಪಕ್ಷಗಳ ಸದಸ್ಯರು ಮಹಾರಾಷ್ಟ್ರದಲ್ಲಿ ಕನ್ನಡ ಬಾವುಡತ ಸುಡ್ತಾಡೋದ್ರ ಬಗ್ಗೆ ಬೆಂಗಳೂರಿನಲ್ಲಿ ಶಿವಾಜಿ ಪ್ರತಿಮೆಗೆ ಮಸಿ ಬೆಳೆದಿದ್ದು ಬೆಳಗಾವಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ವಿರೂಪಗೊಳಿಸಿದ್ದು ಮತ್ತು ಕಾನಾಪುರದಲ್ಲಿ ಬಸವಣ್ಣವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದು ಕನ್ನಡ ಬಾವುಟವನ್ನು ಸುಟ್ಟಿದ್ದು ಇವೆಲ್ಲವನ್ನು ಕೂಡ ಚ ವಿಸ್ತೃತವಾಗಿ ಚರ್ಚಿದರು ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಎಲ್ಲ ಚರ್ಚೆಗೆ ಕೊ ಅಂತಿಮವಾಗಿ ಉತ್ತರ ನೀಡಿದಂತಹ ಮುಖ್ಯಮಂತ್ರಿ ದೇಶಭಕ್ತರು ನಮ್ಮ ನಾಡಿನ ಭಕ್ತರು ಈ ಪ್ರತಿಮೆಗಳನ್ನು ವಿರೂಪಗೊಳಿಸೋದು ದೇಶದ್ರೋಹಿಗಳವರು ಅವರಿಗೆ ಅಪಮಾನ ಮಾಡೋರು ದೇಶದ್ರೋಹಿಗಳು ಅವ್ರ ವಿರುದ್ಧ ದೇಶದ್ರೋಹ ಕಾಯ್ದೆ ಹಾಕಿ ಆ ಕಾಯ್ದೆಯ ಪ್ರಕಾರನೇ ಅವರ ವಿಚಾರಣೆ ನಡೆಸ್ತೀವಿ ಆ ವಿಚಾರಣೆ ನಡೆಸಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಿದಂಥ ಎಲ್ಲ ಕ್ರಮಗಳನ್ನ ಕೈಗೊಳ್ತೀವಿ ಜೊತೆಗೆ ದೇಶದ್ರೋಹ ಜೊತೆ ಗೂಂಡಾ ಕಾಯ್ದೆಯನ್ನು ಕೂಡ ಹಾಕ್ತೀವಿ ಅಂತ ಹೇಳಿ ಬೊಮ್ಮಾಯಿ ಹೇಳಿದರು ಇದು ಈ ಇದುವರೆಗೂ ಕೇವಲ ಎರಡನೇ ಸಾಲನ್ನ ಇವ್ರನ್ನ ಪ್ರತಿಭಟನಾಕಾರರ ಬಂಧನ ಆಗ್ತಿತ್ತು ಈ ಬಾರಿ ಈ ಘಟನೆಗಳಿಗೆ ಯಾರು ಪ್ರೇರಣೆ ಕೊಡ್ತಾರೆ ಯಾರು ಮಾಸ್ಟರ್ ಮೈಂಡ್ ಇರ್ತಾರೆ ಅಂಥವ್ರನ್ನು ನಾವು ಬಂಧಿಸಿದ್ದೀವಿ ಈಗಾಗಲೇ ಇಪ್ಪತ್ತಾರು ಜನ ಬಂಧಿಸಿದ್ದೀವಿ ಎಮ್ ಇ ಎಸ್ ಮತ್ತು ಉಳಿದ ಸಂಘಟನೆಗಳನ್ನು ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿ ಹೇಳಿದರು ಇದೊಂದು ಪ್ರಮುಖ ಒಂದು ಇಡೀ ರಾಜ್ಯ ಬಯಸ್ತಾ ಇದ್ದಂತಹ ಪ್ರಮುಖ ವಿಷಯ ಇಂಥ ವಿಷಯಗಳಿಗೆ ಈಗ ಬಹಳ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷಗಳು ಭಾಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇಂಥ ಒಂದು ತಂಟೆಯನ್ನು ಇಂಥ ತಂಟೆಕೋರನ್ನು ಕಟ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಎರಡೂ ರಾಜ್ಯಗಳ ಜನರು ಮಧ್ಯೆ ವಿಶ್ವಾಸ ಕೊರತೆ ಇಲ್ಲ ಸಾಮರಸ್ಯ ನಡೀತಾ ಇದ್ದಾರೆ ಆದರೆ ಗಡಿ ತಂಟೆ ಪುಂಡರಿಗೆ ಮಾತ್ರ ಇಂಥ ಒಂದು ತಕ್ಕ ಪಾಠ ಕಲಿಸಬೇಕು ಇದಕ್ಕೆ ಸರ್ಕಾರಗಳು ಒಂದು ಬದಲಾಗಬೇಕು ಬೆಳಗಾವಿ ಮತ್ತು ಬೆಂಗಳೂರಿನಲ್ಲಿ ಬಂದಿತ್ತರಾದ್ರನ್ನ ತನಿಖೆ ಮಾಡಿ ಆ ಜೊತೆಗೆ ಅವರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಹೊರಬಂದರೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೂಡ ಕಂಡುಹಿಡೀಬೋದು ಮತ್ತು ಕರ್ನಾಟಕ ಸೇರೋದ್ರ ಬಗ್ಗೆ ಗಡಿಯಲ್ಲಿ ಇರತಕ್ಕಂಥ ಮಹಾರಾಷ್ಟ್ರ ಗಡಿ ಇರ್ತಕ್ಕಂಥ ಕನ್ನಡಿಗರ ಜೀವನ ಬಹಳ ದುರ್ಭರವಾಗಿದೆ ಅಲ್ಲಿ ಯಾವುದೇ ಗ್ರಾಮ ಅಥವಾ ಪ್ರದೇಶಕ್ಕೆ ಮನವಿ ಮಾಡಿಕೊಂಡ್ರೆ ನಿರ್ಣಯ ಮಾಡಿದ್ರೆ ನಮ್ಮ ನಮ್ಮಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸೇರ್ಕೊಳ್ಳೋದಕ್ಕೆ ನಮ್ಮ ಬೆಂಬಲ ಇದೆ ಕೂಡ ಅದಕ್ಕೆಲ್ಲ ಸೌಲಭ್ಯಗಳನ್ನು ಕೂಡ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದರು ಇದು ಇನ್ನೊಂದು ಪ್ರಮುಖವಾದ ಬೆಳವಣಿಗೆ ಈ ಹೇಳಿಕೆ ಅಂದರೆ ಯಾರು ಬರ್ಬೋದು ಅಂತೇಳಿ ಅದನ್ನು ವಿವಾದ ಆಗ್ಬೋದು ಅಂದರೆ ವಿವಾದ ಅಂತ ಗೊತ್ತಿದೆ ಆದರೂ ಅದನ್ನು ಹೇಳ್ತಾ ಅವರು ಆದರೆ ಆಗಲಿ ಬಿಡಿ ಈ ಬರುವ ಇದುವರೆಗೂ ನಾವು ಕೇವಲ ಡಿಫೆನ್ಸ್ ಮಾಡ್ತಿದ್ದೆವು ಇನ್ಮೇಲೆ ಡಿಫೆನ್ಸ್ ಇಲ್ಲ ಓನ್ಲಿ ಅಟ್ಯಾಕ್ ಅನ್ನೋದು ಅವರ ಉದ್ದೇಶ ಆಗಿತ್ತು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಜತ್ ಅನ್ನೋ ಒಂದು ಗ್ರಾಮದಲ್ಲಿ ನಲವತ್ತು ಗ್ರಾಮ ಪಂಚಾಯಿತಿಗಳು ಈಗಾಗಲೇ ಮಹಾರಾಷ್ಟ್ರಲ್ಲಿ ನಮಗೆ ನಂಬಿಕೆ ಇಲ್ಲ ಅಲ್ಲಿ ನ್ಯಾಯ ಸಿಗ್ತಾಯಿಲ್ಲ ಅದಕ್ಕೆ ನಾ ಕರ್ನಾಟಕಕ್ಕೆ ಸೇರಿ ನ್ಯಾಯವನ್ನು ಕೊಡಿಸ್ಬೇಕು ಅಂಥೇಳಿ ಕೇಳ್ಕೊಂಡಿದ್ದಾರೆ ಅದನ್ನು ನಾವು ಒಪ್ಪಿ ನಾವು ಅವರನ್ನು ನಮ್ಮ ಕರ್ನಾಟಕಕ್ಕೆ ಸೇರಿಸ್ಕೊತೀವಿ ಅಂಥೇಳಿ ಬೊಮ್ಮಾಯಿ ಹೇಳಿದ್ದು ಬಹಳ ಪ್ರಮುಖವಾದ ಬೆಳಗಣೆ ಇದು ಕೂಡ ಇನ್ನೊಂದು ವಿವಾದ ಕಾರಣ ಆಗುತ್ತೆ ಅಂತ ಹೇಳಿದರೆ ಖಂಡಿತ ಆಗುತ್ತೆ ಮತ್ತಷ್ಟು ಗಲಾಟೆಗಳು ನಡೀಬೋದು ಎಮ್ ಎಸ್ ಪುಂಡರ ಗಲಾಟೆ ಆಯಿತು ಈಗ ಸರ್ಕಾರ ಇನ್ನೊಂದು ಗುಡಿಗೆ ಕೈ ಹಾಕ ಕೊಟ್ಟಿದೆ ಅದೇನಂದರೆ ಮತಾಂತರ ಮಸೂದೆಗೆ ಇವತ್ತು ಮಂಡನೆ ಮಾಡುತ್ತೆ ಅದಕ್ಕೆ ಸಚಿವ ಸಂಪುಟ ಈಗಾಗಲೇ ಒಪ್ಪಿಗೆ ಕೂಡ ಕೊಟ್ಟಿದೆ ಇವತ್ತು ಏನು ಸದನದಲ್ಲಿ ಚರ್ಚೆ ಆಗುತ್ತೆ ರಾಜ್ಯದಲ್ಲಿ ಮತಾಂತರ ನಿಷೇಧಕ್ಕಾಗಿ ಏನು ಹೊರಟಿದಾರಲ್ಲ ಧಾರ್ಮಿಕ ಸ್ವಾತಂತ್ರ್ಯ ರಕ್ಷಣೆ ಸಂರಕ್ಷಣೆ ಹಕ್ಕು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದು ಈ ಮಸೂದೆಯನ್ನು ವಿಧಾನಮಂಡಲ ಇವತ್ತು ಮಂಡಿಸುತ್ತೆ ಸರ್ಕಾರ ಸೋಮವಾರ ಏನು ನಿನ್ನೆ ನಡೆದಂಥ ಸಚಿವ ಸಂಪುಟ ಈಗಾಗಲೇ ಅದಕ್ಕೆ ಒಪ್ಪಿಗೆನ ಕೊಟ್ಟಿದೆ ಕರಡು ರೂಪದಲ್ಲೇ ಮಂಗಳವಾರ ವಿಧಾನಸಭೆಯಲ್ಲಿ ಮಂಡಿಸ್ತೀವಿ ಅಂಥೇಳಿ ಸರ್ಕಾರದ ಮೂಲಗಳು ಇವೆ ಅಂದರೆ ಒತ್ತಾಯ ಮತ್ತು ಆಮಿಷ ಒಡ್ಡಿ ಮತಾಂತರ ನಡೆಸುವುದನ್ನು ನಿಷೇಧಿಸುವ ಪ್ರಸ್ತಾವ ಈ ಮಸೂದೆಯಲ್ಲಿದೆ ಅಂತ ಹೇಳಲಾಗ್ತದೆ ಅದರ ಪ್ರಕಾರ ಎಸ್ ಸಿ ಎಸ್ ಟಿ ಅದರಲ್ಲೂ ಎಸ್ ಸಿ ಎಸ್ ಟಿ ಜಾತಿಯವರನ್ನು ಅಪ್ರಾಪ್ತ ವಯಸ್ಕರನ್ನು ಮಹಿಳೆಯರನ್ನು ಬುದ್ಧಿಮಾನ್ಯರನ್ನು ಮತಾಂತರ ಮಾಡಿದವರಿಗೆ ಕನಿಷ್ಠ ಮೂರು ವರ್ಷದಿಂದ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಐವತ್ತು ಸಾವಿರ ದಂಡ ವಿಧಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದರ ಪ್ರಕಾರ ಮುಂದೆ ಇದನ್ನು ನೀವು ತಂದರೆ ನಮಗೆ ಕ್ರೈಸ್ತ ಧರ್ಮದ ಮೇಲೆ ಕ್ರೈಸ್ತ ಧರ್ಮದ ಸಂಸ್ಥೆಗಳ ಮೇಲೆ ಅಟ್ಯಾಕ್ ಆಗುತ್ತೆ ಅಂಥೇಳಿ ಕ್ರೈಸ್ತ ಮಿಷನರಿಗಳು ಹೇಳ್ತಾ ಇದ್ದಾರೆ ಆದರೆ ನಾವು ಈಗಾಗಲೇ ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೀವಿ ಸುತ್ತಾ ಇದ್ದೀವಿ ಅಲ್ಲಿ ಕಾಣ್ತಕ್ಕಂಥದ್ದು ಈಗ ಏನು ಕಾಯ್ದೆಲಿ ಹಿಡಿದಲ್ಲ ಒತ್ತಾಯ ಮತ್ತು ಆಮಿಷ ಆ ಪ್ರಕಾರ ಮತಾಂತರ ನಡೀತಾ ಇರೋದನ್ನು ನಾವು ಗಮನಿಸ್ಬೋದು ಅದಕ್ಕೆ ಒಂದು ಕಡಿವಾಣ ಹಾಕಲೇಬೇಕಿದೆ ಇದಕ್ಕೆ ವಿರೋಧ ಪಕ್ಷಗಳು ಇದನ್ನು ಟೀತ ನಾವು ಅದನ್ನು ವಿರೋಧಿಸ್ತೀವಿ ಅಂತ ಹೇಳಿದ್ದಾರೆ ಈ ವಿರೋಧ ಯಾವ ಮಟ್ಟಕ್ಕೆ ಹೋಗುತ್ತೆ ಖಂಡಿತ ಮಸೂದೆ ಗೆಲ್ಲುತ್ತಾ ಅಥವಾ ವಿರೋಧ ಪಕ್ಷಗಳು ಮತ್ತು ಏನು ಅಲ್ಪಸಂಖ್ಯಾತ ಜಾತಿಗಳು ಅಥವಾ ಧರ್ಮಗಳು ಇದನ್ನು ಯಾವ ಮಟ್ಟಕ್ಕೆ ಸಿಹಾಂಚಲ್ನ ವೀಕ್ಷಕರ ಇಡೀ ದೇಶಾದ್ಯಂತ ವಿಶ್ವದಾದ್ಯಂತ ಚರ್ಚೆಯಲ್ಲಿರೋದು ಒಮೈಕ್ರಾನ್ ತೀವ್ರತೆ ಯಾ ಇದು ತೀವ್ರತೆ ತೀವ್ರವಾಗಿದೆಯಾ ಇದು ಕೊರೋನಾದಷ್ಟು ಪ್ರ ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಆಗುತ್ತಾ ಅಥವಾ ಜನರಿಗೆ ಹರಡುತ್ತಾ ಇಲ್ವಾ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಮತ್ತು ಡೆಲ್ಟಾ ಏನು ರೂಪಾಂತರ ತಳಿ ಎರಡನೇ ತಳಿ ಬಂತ ಡೆಲ್ಟಾ ತಳಿ ಆ ಡೆಲ್ಟಾ ತಳಿಯಿಂದ ತೊಗುಲಿದ ಕೋವಿಡ್ನ ತೀವ್ರತೆಗಿಂತ ಒಮಿಕ್ರಾನ್ ರೂಪಾಂತರ ತಳಿ ತೊಗಲಿದ ತೀವ್ರತೆ ಕಡಿಮೆ ಇರುತ್ತೆ ಅನ್ನೋದು ಈಗಾಗಲೇ ಎಲ್ಲೂ ಕೂಡ ಸಾಬೀತಾಗಿಲ್ಲ ಅಂತ ಹೇಳ್ತಾರೆ ಪುರಾವೆಗಳಿಲ್ಲ ಅಂತ ಲಂಡನ್ ಇಂಪೀರಿಯಲ್ ಕಾಲೇಜ್ ಅಧ್ಯಯನವನ್ನು ನಡೆಸಿದೆ ಆದರೆ ನಮ್ಮ ಭಾರತೀಯ ವೈದ್ಯರುಗಳು ಭಾರತೀಯ ಸಂಸ್ಥೆಗಳು ಹೇಳ್ತಾ ಇದ್ದಾವೆ ಈ ಥರ ಯಾವುದೇ ಒಂದು ತೀವ್ರತೆ ಇಲ್ಲ ಅಂತೇಳಿ ನವಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕವರೆಗೆ ಬ್ರಿಟನ್ನಲ್ಲಿ ಕೋವಿಡ್ ಮತ್ತು ಒಮಿಕ್ರಾನ್ ಕೋವಿಡ್ ಪ್ರಕರಣಗಳು ಅಧ್ಯಯನ ನಡೆಸಿದ್ರು ಅದರಲ್ಲಿ ಡೆಲ್ಟಾ ತಳಿಯಿಂದ ಉಂಟಾಗದ ಮರು ಸೋಂಕು ಅಂದರೆ ಮತ್ತೆ ಕೊರೋನಾ ಬಂದವರಿಗೆ ಮತ್ತೆ ಕೊರೋನಾ ಬರುತ್ತೆ ಅನ್ನೋಕ್ಕಿಂತ ಒಮಿಕ್ರಾನ್ ತಳಿಯ ಮರು ಸೋಂಕು ಪ್ರಮಾಣ ಹೆಚ್ಚಿರುತ್ತೆ ಅಂದರೆ ಐದು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಿರುತ್ತೆ ಜೊತೆಗೆ ಈ ಸೋಂಕಿಗೆ ಒಳಗಾದವ್ರಿಗೆ ಲಸಿಕೆ ಎರಡನೇ ಡೋಸ್ ಪಡ್ಕೊಂಡ್ರು ಕೂಡ ಈ ರಕ್ಷಣೆ ಸಿಗೋ ಸಾಧ್ಯತೆ ಭಾಳ ಕಡಿಮೆ ಕೇವಲ ಶೇಕಡ ಹತ್ತೊಂಬತ್ತರಷ್ಟು ಮಾತ್ರ ಸಿಗ್ಬೋದು ಅಂತ ಹೇಳಿ ಒಂದು ಅಭಿಪ್ರಾಯ ಕೂಡ ತಜ್ಞರು ವ್ಯಕ್ತಪಡಿಸಿದ್ದಾರೆ ಒಮಿಕ್ರಾನ್ ವ್ಯಾಪಕವಾಗಿ ಹರಡುವ ಅಪಾಯ ಇದೆ ಕೂಡ ಅಂತ ಹೇಳಿದ್ದಾರೆ ಅಂದರೆ ಕೊರೋನಾದಷ್ಟೇ ಇದು ಕೂಡ ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ ತಜ್ಞರು ಒಮಿಕ್ರಾನಿಂದ ತಗುಲಿದ ಕೋವಿಡ್ ತೀವ್ರತೆ ಈಗ ಕಡಿಮೆ ಇರೋ ಹಾಗೆ ಕಾಣಿಸ್ತಾ ಇದೆ ಆದರೆ ಒಮಿಕ್ರಾನ್ ರೋಗಿಗಳ ಆಸ್ಪತ್ರೆಗೆ ದಾಖಲಾಗುವ ಪ್ರಮಾಣ ಕೂಡ ಕಡಿಮೆ ಇದೆ ಆದರೆ ಮುಂದಿನ ದಿನಗಳಲ್ಲಿ ಬದಲಾಗೋ ಸಾಧ್ಯತೆ ಕೂಡ ಇದೆ ಹೆಚ್ಚಾಗುವುದು ಅನ್ನೋ ಅಪಾಯ ಕೂಡ ಇದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಲಂಡನ್ ತಜ್ಞರು ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡಂಥ ಒಂದು ಇವ್ರೇನು ಉಂಟು ಟೆನ್ಯೂರಿತ್ತಲ್ಲ ಟೈಮ್ ಇತ್ತಲ್ಲ ಆಗ ಬ್ರಿಟನ್ನಲ್ಲಿ ಪತ್ತೆಯಾದ ಕೋವಿಡ್ ಪ್ರಕರಣಗಳಲ್ಲಿ ಒಮಿಕ್ರಾನ್ ಪ್ರಕರಣ ಪ್ರಮಾಣ ಜಾಸ್ತಿನೇ ಇತ್ತು ಪ್ರತಿ ಎರಡು ದಿನಕ್ಕೊಮ್ಮೆ ಒಮಿಕ್ರಾನ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಅಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥದ್ದು ಈಗ ಅದು ಮೂರರಷ್ಟಿದೆ ಇದು ಅಪಾಯಕಾರಿ ಅನ್ನೋದು ಈ ವರದಿಯ ಪ್ರಮುಖ ಉದ್ದೇಶ ಒಂದೇ ದಿನ ಹನ್ನೆರಡು ಸಾವಿರದ ನೂರ ಮೂವತ್ತ್ಮೂರು ಪ್ರಕರಣಗಳು ನಮ್ಮ ಈ ಬ್ರಿಟನ್ನಲ್ಲಿ ಕಾಣಿಸ್ಕೊಂಡು ಅದು ಕೂಡ ಇದು ಬೇರೆ ರೀತಿ ವಿಶ್ವದಲ್ಲೂ ಕೂಡ ಈ ಒಂದು ಪ್ರಮಾಣ ಆಗ್ಬೋದು ಅನ್ನೋದು ತಜ್ಞರ ಎಚ್ಚರಿಕೆ ಜೊತೆಗೆ ಇನ್ನೊಂದು ಅವರು ಸಲಹೆ ಏನು ಕೊಟ್ಟಿದ್ದಾರೆ ಅಂದರೆ ಈ ಈ ಒಂದು ಸಂಬಂಧಪಟ್ಟಂಗೆ ನಮ್ಮ ಭಾರತೀಯ ತಜ್ಞರು ಅಂದರೆ ದೆಹಲಿಯ ಏಮ್ಸ್ ಆಸ್ಪತ್ರೆಯ ರಣದೀಪ್ ಗುಲೇರಿಯಾಳ ಪ್ರಕಾರ ಏನು ರೂಪಾಂತರ ಹೊಂದಿದೆಯಲ್ಲ ತಳಿ ಆ ತಳಿಗೆ ಆ ತಳಿಗೆ ಪ್ರಕಾರನೇ ಲಸಿಕೆಗಳನ್ನು ಮಾರ್ಪಡಿಸ್ಬೋದು ಹಾಗಾಗಿ ಆತಂಕ ಪಡೋ ಅಗತ್ಯ ಇಲ್ಲ ಭಯ ಇಲ್ಲ ಭಯ ಪಡುವಂಥ ಅಗತ್ಯ ಇಲ್ಲ ಅಂತ ಹೇಳಿ ಒಮಿಕ್ರಾನ್ ಹರಡುತ್ತಿರೋ ಬಗ್ಗೆ ಗಮನಿಸಿದ್ರೆ ಕೆಲವೇ ವಾರಗಳಲ್ಲಿ ಅದು ಇನ್ನೂ ಹೆಚ್ಚು ಹರಡಬೋದು ಅದಕ್ಕೋಸ್ಕರ ಕೋವಿಡ್ ಲಕ್ಷಣ ತೀವ್ರತೆ ಗಮನಿಸ್ಕೊಂಡು ಈ ಬಳಕೆಯಲ್ಲಿರೋ ಲಸಿಕೆಗಳು ಪರಿಣಾಮಕಾರಿಯಾಗಿವೆ ಆದರೆ ಸ್ವಲ್ಪ ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂದಿಸೋಂಥ ಇದ್ದರೆ ಅದನ್ನು ಮಾರ್ಪಡಿಸ್ಬೌದು ಅದಕ್ಕೆ ಯಾವುದೇ ಆತಂಕ ಪಡಬೇಕಾಗಿಲ್ಲ ಈಗಾಗಲೇ ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರೋ ಮೂಗಿನ ಮೂಲಕ ನೀಡೋ ಲಸಿಕೆಯನ್ನು ಬೂಸ್ಟರ್ ಡೋಸ್ನಂತೆ ಕೂಡ ಬಳಸ್ಬೋದು ಮೂರನೇ ಹಂತದ ಕ್ಲಿನಿಕಲ್ ಪ್ರಯೋಗ ನಡೆಸಿ ಈಗಾಗಲೇ ಅದಕ್ಕೆ ಕಂಪನಿಗಳು ಅನುಮತಿನ ಕೊಟ್ಟಿದ್ದಾರೆ ಅನುಮತಿಯಾಗಿ ಅರ್ಜಿ ಹಾಕ್ಕೊಂಡಿದ್ದಾರೆ ಅನುಮತಿ ಸಿಕ್ಕಿದ ತಕ್ಷಣ ಮೂಗಿನ ಮೂಲಕ ನೀಡುವಂಥ ಲಸಿಕೆಯ ಮೂಲಕ ಈ ರೂಪಾಂತರಿ ತಳಿಯನ್ನು ತಡೆಗಟ್ಬೋದು ವೀಕ್ಷಕರೇ ನಾವು ಆಫ್ಟರ್ ಕರೋನಾ ತುಂಬ ಬಹಳ ಬದಲಾವಣೆ ಆಗಿದೆ ಜನಜೀವನದಲ್ಲಿ ಹಾಗೆ ಜೀವನ ಶೈಲಿಯಲ್ಲಿ ಕೂಡ ಹಲವು ಬದಲಾವಣೆಗಳಾಗಿದ್ದಾವೆ ನೀವು ಯಾವುದೇ ಅಂಗಡಿಗೋಗಲಿ ಮಾಲ್ಗೋಗಲಿ ನೀವು ಅಲ್ಲಿ ಶೇಕಡ ಐವತ್ತರಷ್ಟು ಬೆಲೆ ಏರಿಕೆ ಆಗಿರೋದನ್ನು ನಾವು ಗಮನಿಸ್ತೀವಿ ಶೇಕಡ ಐವತ್ತರಷ್ಟು ಬೆಲೆ ಅಂದರೆ ಒಂದು ಕಾಫಿ ನಿಮಗೆ ಇಪ್ಪತ್ತು ರೂಪಾಯಿ ಇದ್ದರೆ ಇದು ನಲ್ವತ್ತು ರೂಪಾಯಿ ಆಗಿದೆ ಒಂದು ದೋಸೆ ನೂರು ರೂಪಾಯಿ ಇದ್ದರೆ ಇದು ಇನ್ನೂರು ರೂಪಾಯಿ ಇದೆ ಈ ಥರ ಒಂದು ನಾವು ಬೆಲೆ ಏರಿಕೆಯನ್ನು ನಾವು ಗಮನಿಸ್ಬೋದು ಬರೀ ಹೋಟೆಲ್ ತಿಂಡಿ ಮಾತ್ರ ಅಲ್ಲ ಯಾವುದೇ ಒಂದು ಪ್ರತಿಯೊಂದರಲ್ಲೂ ನೀವು ಶಿ ಫಿಫ್ಟಿ ಪರ್ಸೆಂಟ್ ಏರಿಕೆಯನ್ನು ನೀವು ಕಾಣ್ಬೋದು ಈಗ ಅದೇ ರೀತಿ ಒಂದು ಏರಿಕೆಯನ್ನು ನಾವು ಗಮನಿಸಿ ಕಚ್ಚಾ ವಸ್ತುಗಳ ದರ ಏರಿಕೆಯಾಗಿದೆ ಆ ಕಚ್ಚಾ ವಸ್ತು ದರ ಏರಿಕೆಯನ್ನು ಖಂಡಿಸಿ ನಿನ್ನೆ ಬೆಂಗಳೂರಿನಲ್ಲಿ ಬಡ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಕೂಡ ನಡೀತು ಮೌನ ಪ್ರತಿಭಟನೆ ನಡೆಸಿದರು ಮತ್ತು ಹುಕ್ಕು ಮತ್ತು ಇತರೆ ಕಚ್ಚಾ ವಸ್ತುಗಳ ದರ ಏರಿಕೆಯಾಗಿದೆ ಈ ಆ ಏರಿಕೆಯಿಂದ ಇಂಡಸ್ಟ್ರಿಯನ್ನು ನಡೆಸೋದೇ ಕಷ್ಟ ಅಂಥೇಳಿ ಕೈಗಾರಿಕಾ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು ಕನ್ ಕರ್ನಾಟಕ ಸಣ್ಣ ಕೈಗಾರಿಕಾ ಸಂಘ ಕಾಸಿಯಾ ಮತ್ತು ಪಿಣ್ಯ ಕೈಗಾರಿಕಾ ಸಂಘ ಬೆಂಗಳೂರು ಸಣ್ಣ ಕೈಗಾರಿಕಾ ಸಂಘ ಬಾನ್ಸಿಯಾ ರಾಜಾಜಿನಗರ ಕೈಗಾರಿಕಾ ಸಂಘ ಬೆಂಗಳೂರು ಉತ್ತರ ಸಣ್ಣ ಕೈಗಾರಿಕಾ ಸಂಘ ಮತ್ತು ಹೀಗೆ ಎಲ್ಲ ಕೈಗಾರಿಕಾ ಸಂಘಗಳು ಕಚ್ಚಾ ವಸ್ತುಗಳ ಮೇಲಿನ ರಫ್ತು ಸುಂಕ ಇಳಿಸಿ ದೇಶಾದ್ಯಂತ ಏಕ ರೀತಿಯ ಕಚ್ಚಾ ವಸ್ತುವನ್ನು ನಿಗದಿಪಡಿಸಿ ದರವನ್ನು ನಿಗದಿಪಡಿಸಿ ಅಂತ ಹೇಳಿ ಪ್ರದರ್ಶನ ನಡೆಸಿದರು ಈ ಕಾರಣ ಏನು ಅಂದರೆ ಈಗ ಐವತ್ತು ಪರ್ಸೆಂಟ್ ಏರಿಕೆಯಾಗಿದೆ ಅಂದರೆ ಹೇಳ್ತಾ ಇಲ್ಲ ಅಷ್ಟೇ ಬ್ಯಾಂಕ್ಗಳಲ್ಲಿ ಸಾಲ ಸಿಗೋ ಕೂಡ ಯಾವುದೇ ಒಂದು ಉದ್ಯಮಿಗೆ ಒಂದು ಉದ್ಯಮ ನಡೆಸೋರಿಗೆ ಸಾಲ ಕೂಡ ಅಷ್ಟು ಸುಲಭ ಸಿಗಲ್ಲ ಕೃಷಿಕರಿಗೆ ಕೂಡ ಬಡ್ಡಿ ದರದಲ್ಲೇ ಸಣ್ಣ ಕೈಗಾರಿಕೆಯವ್ರಿಗೂ ಸಲ ನೀಡಬೇಕು ಅಂತ ಹೇಳ್ತಾರೆ ಆದರೆ ಯಾವ ಕೃಷಿಕರಿಗೂ ಇದುವರೆಗೂ ಲೋನ್ ಕೊಟ್ಟಿಲ್ಲ ಆದರೂ ಇವರು ಅದನ್ನು ಹೇಳ್ತಾ ಇದ್ದಾರೆ ಖಾಸಿಯಾ ಅಧ್ಯಕ್ಷ ಆರ್ ರಾಜು ಅವರು ಹೇಳಿ ಕ್ಲೈಮ್ ಮಾಡಿದ್ದೇನೆಂದರೆ ಪೆಟ್ರೋಲಿಯಂ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಗ್ತಿದೆ ಪ್ಲಾಸ್ಟಿಕ್ ರೇಟ್ ಜಾಸ್ತಿ ಕಬ್ಬಿಣ ಅಲ್ಯೂಮಿನಿಯಂ ಹೀಗೆಲ್ಲವೂ ಜಾಸ್ತಿ ಆಗ್ತಿದೆ ಇವ್ರನ್ನ ನಿಯಂತ್ರಣ ತೊಗೊಬನ್ನಿ ಈ ನಿಯಂತ್ರಣ ಏರಿದರೆ ನಾವು ಇಂಡಸ್ಟ್ರಿ ನಡೆಸೋದೇ ಕಷ್ಟ ಅಂತ ಹೇಳಿದರೆ ಒಂದೇ ದಿನ ಈ ಥರ ಒಂದು ಏರಿಕೆ ಆಗ್ತಾ ಒಂದೇ ದಿನದಲ್ಲಿ ಇಡೀ ಇಂಡಸ್ಟ್ರಿಗೆ ಸರ್ಕಾರ ಐನೂರಿಂದ ಏಳ್ನೂರು ಕೋಟಿ ನಷ್ಟ ಆಗ್ತಿದೆ ಮತ್ತು ಸುಮಾರು ಸರ್ಕಾರಕ್ಕೆ ಜಿ ಎಸ್ ಟಿ ನಷ್ಟ ಆಗಿರೋದು ಜಿ ಎಸ್ ಟಿ ಮೂಲಕ ಪ್ರತಿ ವರ್ಷ ಸುಮಾರು ಏಳ್ನೂರು ಕೋಟಿ ರೂಪಾಯಿ ಸರ್ಕಾರ ಇರುತ್ತೆ ಬೆಸ್ಕಾಮ್ಗೆ ಐನೂರು ಕೋಟಿ ರೂಪಾಯಿ ಸಿಗುತ್ತೆ ನಮ್ಮ ಬೇಡಿಕೆ ಈಡೇರಿದ್ರೆ ಈ ಎರಡೂ ಕೂಡ ನಿಂತೋಗುತ್ತೆ ಅಂಥೇಳಿ ಉದ್ಯಮಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಏಳ್ನೂರು ಅಂದರೆ ಸಾವಿರದ ಇನ್ನೂರು ಕೋಟಿ ಸಾವಿರದ ಇನ್ನೂರು ಕೋಟಿ ನಮ್ಮಿಂದ ನಿಲ್ಲಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅವರು ಉದ್ಯಮಿಗಳು ಕೇಳ್ತಾ ಇದೇ ಕಚ್ಚಾ ವಸ್ತುಗಳ ಬೆಲೆಯನ್ನು ನಿಯಂತ್ರಿಸಿ ಕಚ್ಚಾ ವಸ್ತುಗಳ ಬೆಲೆ ಯಾಕೆ ಹೇಳ್ತಾ ಇದ್ದರೆ ನಾನು ಆಗಲೇ ಹೇಳಿದಾಗೆ ಆಫ್ಟರ್ ಕೊರೋನಾ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತದೆ ಪ್ರತಿ ನೀವು ಗಮನಿಸಿ ನೀವು ಎಲ್ಲ ಗಮನಿಸಿರಲ್ಲ ಅಷ್ಟೇ ನೀವೊಂದು ಟೋಲ್ಗೆ ಹೋಗಿ ಅಥವಾ ಪಾರ್ಕಿಂಗ್ ಹೋಗಿ ಅಥವಾ ಒಂದು ಬಟ್ಟೆ ಹೋಟ್ಲಿಗೆ ಹೋಗಿ ನೀವು ಫಿಫ್ಟಿ ಪರ್ಸೆಂಟ್ ಏರಿಕೆಯನ್ನು ಗಮನಿಸ್ಬೋದು ಈ ನೀವು ಗಮನಿಸಿಲ್ಲ ಅಂದರೆ ಇವತ್ತೇ ಗಮನಿಸಿ ಫಿಫ್ಟಿ ಪರ್ಸೆಂಟ್ ಏರಿಕೆ ಆಗಿದೆ ಎಲ್ಲ ಎಲ್ಲ ಪ್ರತಿಯೊಂದಕ್ಕೂ ನೀವು ಅವರೇನು ಯಾರು ನಿಮಗೆ ಒಂದು ಶೆಲ್ ತಗೊಂಡ್ರೆ ನಲವತ್ತು ರೂಪಾಯಿ ಶೆಲ್ ಎಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತು ರೂಪಾಯಿ ಪ್ಯಾನ್ ನಲ್ವತ್ತು ರೂಪಾಯಿ ಆಗಿದೆ ಇದು ಕರೋನಾ ಎಫೆಕ್ಟ್ ಇನ್ನು ನಾವು ಕೊನೆಯದ ಒಂದು ಸುದ್ದಿಯನ್ನು ಗಮನಿಸೋದಾದರೆ ನಿನ್ನೆ ಸಂಸತ್ತಲ್ಲಿ ಒಂದು ಪ್ರಮುಖ ಚರ್ಚೆ ಆಯಿತು ಚಳಿಗಾಲದ ಅಧಿವೇಶನದಲ್ಲಿ ಏನಂದರೆ ಮುಖ್ಯವಾಗಿ ಮಾ ಆಧಾರ್ ಕಾರ್ಡನ್ನು ವೋಟ್ರ್ ಐ ಡಿ ಕಾರ್ಡ್ಗೆ ಲಿಂಕ್ ಮಾಡಬೇಕು ಅನ್ನೋ ಒಂದು ಚರ್ಚೆ ಶುರುವಾಯಿತು ಈಗಾಗಲೇ ಅದಕ್ಕೆ ಬಿಲ್ ಅಮೆಂಡ್ಮೆಂಟ್ ಮೂಡ ಕಡೆ ಚುನಾವಣಾ ಸುಧಾರಣೆ ಕಾನೂನಲ್ಲಿ ಇದನ್ನು ತಂದುಬಿಟ್ಟಿದ್ದಾರೆ ಈಗಾಗಲೇ ದ ಬಿಲ್ ವಿಲ್ ದ ಡಿಜಿಟಲ್ ಲಿಂಕಿಂಗ್ ಟು ಅವರ್ ಎಲೆಕ್ಟ್ರೋಲ್ ರೋಲ್ಸ್ ವಿತ್ ವೋಟರ್ಸ್ ಅಂತ ಹೇಳ್ತಾರೆ ಅಂದರೆ ಆಧಾರ್ ಕಾರ್ಡನ್ನು ವೋಟ್ರ್ ಐ ಡಿಗೆ ಲಿಂಕ್ ಮಾಡೋದಕ್ಕೆ ಅಲೋ ಮಾಡ್ತಾರೆ ಅಂದರೆ ಇದನ್ನು ಇಡೀ ವಿರೋಧ ಪಕ್ಷದ ಎಲ್ಲ ಸದಸ್ಯರು ಇದನ್ನು ಅಪೋಸ್ ಮಾಡಿದ್ರು ಆದರೂ ಕೂಡ ಇದಕ್ಕೆ ಅದನ್ನು ಲಿಂಕ್ ಮಾಡೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮುಂದಾಗಿದೆ ಇಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹಲವು ಬಾರಿ ತೀರ್ಪು ಕೊಟ್ಟಿದೆ ಆಧಾರ್ ಕಾರ್ಡ್ ಕಡ್ಡಾಯ ಅಲ್ಲ ಆಧಾರ್ ಕಾರ್ಡ್ ಕಡ್ ಯಾವುದಕ್ಕೆ ಬ್ಯಾಂಕ್ಗಾಗಲಿ ಯಾವುದೇ ಆಧಾರ್ ಕಾರ್ಡ್ ಈಸ್ ನಾಟ್ ಎ ಡಿಸಿಷನ್ ಆಫ್ ಸಿಟಿಸನ್ಶಿಪ್ ನಾಗರಿಕತ್ವವನ್ನು ನಿರೂಪಿಸೋ ಯಾವುದೇ ಒಂದು ಇದಲ್ಲ ಅಂತ ಹೇಳಿದೆ ಒಂದು ಆಧಾರ ಅಲ್ಲ ಅಂತೇಳಿದೆ ಆದರೂ ಕೂಡ ಆಧಾರನ ಕಡ್ಡಾಯ ಮಾಡ್ತಾರೆ ಈಗ ಆಧಾರನ ಮತದಾನ ಮಾಡೋದಕ್ಕೆ ಕಡ್ಡಾಯ ಮಾಡೋದರಿಂದ ಇದಕ್ಕೆ ವೋಟ್ರ್ ಐ ಡಿಗೆ ಲಿಂಕ್ ಮಾಡೋದ್ರಿಂದ ಏನು ಖಾಸಗಿತನ ವ್ಯಕ್ತಿಯ ಖಾಸಗಿತನಗಳು ಖಾಸಗಿ ವಿವರಗಳು ಯಾರು ವೋಟ್ ಮಾಡಿದ್ರು ಯಾರಿಗೆ ಮಾಡಿದ್ರು ಅಥವಾ ಮಾಡಲಿಲ್ಲ ಅನ್ನೋ ಮಾಹಿತಿಗಳು ಸಿಕ್ಕಿಬಿಡುತ್ತೆ ಅಂದರೆ ಸೌಲಭ್ಯಗಳನ್ನು ಕೊಡೋದಕ್ಕೆ ಮಾತ್ರ ಆಧಾರ್ ಕಾರ್ಡನ್ನು ಬಳಸಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನೈದರಲ್ಲಿ ಏನು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತ್ತೋ ಆ ತೀರ್ಪನ್ನು ವಿರೋಧಿಸಿ ಕೇಂದ್ರ ಸರ್ಕಾರ ಇವತ್ತು ಚುನಾವಣಾ ಆಯೋಗ ಚುನಾವಣೆ ಸುಧಾರಣೆ ಅನ್ನೋ ಹೆಸರಲ್ಲಿ ಆಧಾರ್ ಕಾರ್ಡನ್ನು ವೋಟ್ರ್ ಐ ಡಿ ಕಾರ್ಡ್ಗೆ ಲಿಂಕ್ ಮಾಡ್ತಾ ಇದೆ ಈ ಎಲೆಕ್ಷನ್ ಕಮಿಷನ್ ಇದನ್ನು ಇದನ್ನು ಒಪ್ಕೊಂಡ್ರೆ ವೋಟರ್ ಐ ಡಿಯನ್ನು ಒಪ್ಕೊಂಡ್ರೆ ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡನ್ನು ಒಪ್ಕೊಂಡ್ರೆ ಅವರ ಓಟನ್ನು ಹಾಕ್ಬೋದು ಇಲ್ಲಿ ಒಂದು ಪ್ರಾ ಏನಂದರೆ ಬೂತ್ಗಳ ಬೂತ್ ಮಟ್ಟದಲ್ಲಿ ನೀವು ಆಧಾರ್ ಕಾರ್ಡನ್ನು ಕೊ ಒಪ್ಕೋತೀರಾ ವೆನ್ ಆಧಾರ್ ಕಾರ್ಡ್ ಸಿಸ್ಟಮ್ ವಾಸ್ ಲಾಂಚ್ಡ್ ಇಟ್ ಪ್ರಾಮಿಸ್ ದ್ಯಾಟ್ ಇಟ್ ದ ನೀಡ್ ಫಾರ್ ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಟು ಎಸ್ಟ್ಯಾಬ್ಲಿಷ ವಿ ಆರ್ ಆಧಾರ್ ಕಾರ್ಡನ್ನು ಒಪ್ಕೊಂಡ ತಕ್ಷಣ ನೀವು ಬೇರೆ ಬೇರೆ ಡಾಕ್ಯುಮೆಂಟ್ಗಳ್ ನೀವು ಕೊಡೋದಕ್ಷ ಹೆಚ್ಚು ಡಾಕ್ಯುಮೆಂಟ್ಗಳನ್ನು ಕೊಡಬೇಕಾಗುತ್ತೆ ಇದು ಅದಿರತಕ್ಕಂಥ ಸಮಸ್ಯೆ